ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತೀನಿ. ಬನ್ನಿ, ಇವತ್ತಿನ ವೀಡಿಯೋದಲ್ಲಿ ನಾನು ಡೈಲಿ ಅಡುಗೆ ಮಾಡಲಿಕ್ಕೆ ನಮಗೆ ತರಕಾರಿ ಅನ್ನೋದು ಬೇಕೇ ಬೇಕು. ಹಾಗಾಗಿ ನಾನು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡು ತರಕಾರಿಗಳನ್ನ ತೊಗೊಂಬರ್ತೀನಿ, ಹಾಗೆ ಯಾವ ರೀತಿ ಸ್ಟೋರ್ ಮಾಡ್ಕೊತೀನಿ ಅಂದ್ಬಿಟ್ಟು ವೀಡಿಯೋಲಿ ಶೇರ್ ಮಾಡ್ಕೊತೀನಿ. ಕೊನೆವರೆಗೂ ವೀಡಿಯೋನ ನೋಡಿ, ನಿಮಗೆ ಈ ವೀಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು, ಇಲ್ಲಿ ನಾನು ಇಷ್ಟೊಂದು ತರಕಾರಿಗಳನ್ನ ತಂದಿದ್ದೀನಿ. ಸೊಪ್ಪು, ತರಕಾರಿ, ಹಣ್ಣು ಎಲ್ಲ ಕೂಡ ಇದೆ. ಇನ್ನೆಲ್ಲ ತಂದಿದ್ದೀನಿ. ಈ ವಾರಕ್ಕೆ ನನಗೆ ಏನು ಬೇಕು ಅಂತ ತಂದಿದ್ದೀನಿ, ಯಾವ ರೀತಿ ಪ್ಲ್ಯಾನ್ ಮಾಡಿಕೊಂಡೆ ಅಂದ್ಬಿಟ್ಟು ಹೇಳ್ತೀನಿ. ಮೊದಲನೇದಾಗಿ ಇಲ್ಲಿ ಸ್ವಲ್ಪ ಫ್ರೂಟ್ಸು ಇತ್ತು, ಹಾಗೆ ಫ್ರೂಟ್ಸ್ನೂ ತಂದಿದ್ದೀನಿ. ತುಂಬ ಚೆನ್ನಾಗಿತ್ತು ಆಪಲ್ಲು, ಹಾಗಾಗಿ ಅದನ್ನು ಪಕ್ಕಕ್ಕೆ ಎತ್ತಿಟ್ಬಿಟ್ಟೆ. ಅದು ಫ್ರೂಟ್ಸ್ ಅಲ್ವಾ, ಹಾಗಾಗಿ ಬಾಳೆಹಣ್ಣು, ಆರೆಂಜ್, ಆಪಲ್ ಅಷ್ಟೇ ತಂದಿದ್ದು. ಈಗ ಸದ್ಯಕ್ಕೆ ನಾನು ತರಕಾರಿ ಬಂದುಬಿಟ್ಟು ಮನೆಯಲ್ಲಿ ಏನೆಲ್ಲ ಖಾಲಿಯಾಗಿತ್ತು ಅದನ್ನೆಲ್ಲ ನಾನು ಲಿಸ್ಟ್ ಮಾಡ್ಕೊತೀನಿ. ನೀವು ಲಿಸ್ಟ್ ಮಾಡ್ಕೊಳೋದ್ರೆ ಲಿಸ್ಟ್ ಮಾಡ್ಕೊಬೋದು, ಇಲ್ಲಾಂದರೆ ನಿಮಗೆ ನೆನಪಿರುತ್ತೆ ಅಂದರೆ ನೀವು ನೆನಪು ಮಾಡ್ಕೋಬೋದು. ನಾನೇನು ಜಸ್ಟ್ ಹಂಗೆ ಏನಿದೆ ಎಲ್ಲ ಫ್ರಿಜ್ಜಲ್ಲೆಲ್ಲ ನೋಡಿಕೊಂಡು ನಾನು ಹಾಗೆ ಹೋಗಿದ್ದೆ. ನಾನೇ ತೊಗೊಬಂದೆ ಇವತ್ತಿನ ದಿನ, ತರಕಾರಿ ಬಂದುಬಿಟ್ಟು ನಾನೇ ತೊಗೊಬಂದೆ. ನಮ್ಮ ಹಸ್ಬೆಂಡ್ ಜೊತೆ ನಾನೇ ಹೋಗಿದ್ದೆ. ಪ್ರತಿ ಸಲವೂ ನಮ್ಮ ಯಜಮಾನರೇ ತೊಗೊಬರ್ತಾಯಿದ್ರು. ಒಂದೊಂದು ಸಲ ಹೋಗ್ತೀನಿ, ಅವ್ರಿಗೆ ಫ್ರೀ ಇದ್ದಾಗ ನನ್ನ ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ಬಂದುಬಿಟ್ಟು ಯಾವಾಗಲೂ ಪ್ರತಿ ಬುಧವಾರ ನಾನು ತರಕಾರಿನ ತರಿಸ್ತಾಯಿದ್ದು. ಇವತ್ತು ನಾನು ಮಧ್ಯಾಹ್ನ ಹೋಗಿದ್ದೆ, ಮಧ್ಯಾಹ್ನ ಹೋಗಿ ತರಕಾರಿ ತೊಗೊಬಂದಿದ್ದೆ. ಹಾಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಹೊರಗಡೆ ಹೋಗಿ ಬರೋ ಅಷ್ಟರಲ್ಲಿ ಸಂಜೆ ಆಗೋಗಿತ್ತು. ಹಾಗಾಗಿ ಈಗ ಒಂದು 6-6ವರೆಯಲ್ಲಿ ನಾನು ತರಕಾರಿಗಳನ್ನ ಎತ್ತಿಡ್ತಾ ಇದ್ದೀನಿ. ಯಾವಾಗಲೂ ಸಹ ಬೆಳಗ್ಗೆನೇ ತರಿಸ್ಬಿಡ್ತಾ ಇದ್ದೆ ಮಾರ್ಕೆಟಲ್ಲಿ. ಇವತ್ತು ನಾನೇ ಹೋಗಿರೋದ್ರಿಂದ ಸ್ವಲ್ಪ ಹೊರಗಡೆ ಕೆಲಸ ಇರೋದ್ರಿಂದ ತುಂಬಾ ಲೇಟ್ ಆಯಿತು. ಹಾಗಾಗಿ ಇವಾಗ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಎತ್ತಿಡೋದು. ಬನ್ನಿ, ಇಲ್ಲಿ ಮೊದಲನೇದಾಗಿ ನಾನು ಈರುಳ್ಳಿನ ಫಸ್ಟ್ ಎತ್ತಿಟ್ಬಿಡ್ತೀನಿ. ಇಲ್ಲಿ ಈರುಳ್ಳಿ ಸ್ಟ್ಯಾಂಡಲ್ಲಿ ಏನು ಮಾಡ್ತೀನಿ, ಹಳೆ ಈರುಳ್ಳಿ ಏನಿದೆ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಟ್ಟು ಆ ಪೇಪರಲ್ಲಿರೋವಂಥ ಕಸ ಎಲ್ಲ ನೀಟಾಗಿ ಬಿಸಾಕ್ಬಿಟ್ಟು ಇವಾಗ ಬೇರೆ ನೀಟಾಗಿ ಪೇಪರ್ನ ಹಾಸ್ಬಿಟ್ಟು ಈಗ ಹೊಸ ಈರುಳ್ಳಿ ಏನು ತಂದಿರ್ತೀವಿ ಅದನ್ನು ಫಸ್ಟ್ ಇಲ್ಲಿ ಹಾಕೊತೀನಿ. ನಾವು ಹಳೆದ್ರ ಮೇಲೇ ಹಾಕೋಕೆ ಹೋಗ್ಬಿಡಿ, ಯಾಕೆಂದರೆ ಅದು ಹಳೇದು ಅಲ್ಲೇ ಇರುತ್ತೆ, ಒಂಥರ ಕರಗ್ದಂಗೆ ಆಗಿಬಿಡುತ್ತೆ, ನಮಗೆ ಗೊತ್ತೇ ಆಗಲ್ಲ, ಯೂಸ್ ಮಾಡಲ್ಲ. ನೋಡಿ, ಇವಾಗ ಹೊಸ ಈರುಳ್ಳಿ ಹಾಕಿದ ಮೇಲೆ ಹಳೆ ಈರುಳ್ಳಿನ ನೀವು ಈ ರೀತಿ ಹಾಕೋಳೋದ್ರಿಂದ ಬೇಗನೆ ಖಾಲಿಯಾಗುತ್ತೆ. ಯಾವ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಹಾಳಾಗಲ್ಲ. ಯಾವುದೇ ತರಕಾರಿ ಆದರೂ ನೀವು ಇದೇ ರೀತಿಯಾಗಿ ಮಾಡಿ. ಬೆಳ್ಳುಳ್ಳಿನೂ ಸಹ ನಾನು ಹಾಗೆ ಮಾಡಿದೆ. ನಮ್ಮ ಮನೆಗೆ ಎಷ್ಟು ಬೇಕೋ ನಾನು ಅಷ್ಟು ತರಿಸ್ಕೊಂಡಿದ್ದೀನಿ. ಮೊದಲಾಗಿ ಇಲ್ಲಿ ಟೊಮೊಟೊನ ಎಲ್ಲ ರೀತಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಈಗ ನನಗೆ ಏನಿಸ್ತಿದೆ ಅಂತಂದರೆ, ಈ ನಡುವೆ ಪ್ಲಾಸ್ಟಿಕ್ ಕವರು ಸಹ ಯೂಸ್ ಮಾಡೋದು ಬೇಡ. ಫ್ರಿಜ್ಜಲ್ಲಿ ಕ್ಲಾತ್ ಬ್ಯಾಗ್ಸ್ ಬರುತ್ತಲ್ವಾ, ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋವಂಥದ್ದು, ಆ ರೀತಿ ಬ್ಯಾಗ್ನ ತಂದು ಸ್ಟೋರ್ ಮಾಡೋಣ ಅಂತ ಪ್ಲ್ಯಾನಲ್ಲಿ ಮಾಡ್ಕೊಂಡಿದ್ದೀನಿ. ನೋಡೋಣ ಯಾವಾಗ ತೊಗೊಂಬರ್ತೀನೋ ಏನು ಮಾಡ್ತೀನೋ ಗೊತ್ತಿಲ್ಲ. ಸದ್ಯಕ್ಕೆ ಪ್ಲಾಸ್ಟಿಕ್ ಕವರಲ್ಲೇ ನಾನು ಸ್ಟೋರ್ನ ಮಾಡ್ತಾ ಇದ್ದೀನಿ. ಈ ನಡುವೆ ಪ್ಲಾಸ್ಟಿಕ್ ಅಂದ್ರೇ ಆಗ್ತಾಯಿಲ್ಲ, ಯಾಕೋ ಎಲ್ಲ ಕೂಡ ರಿಪ್ಲೇಸ್ ಮಾಡಬೇಕು ಅಂತ ಐಡಿಯಾ ಇದೆ. ಬಟ್ ಅದಕ್ಕೆ ಕಾಲ ಕೂಡ ಬರ್ತಾಯಿಲ್ಲ ಗೊತ್ತಲ್ಲ. ಏನೇ ಆಗಲಿ ನಾವು ಅಂದ್ಕೊಂಡಿದ್ದ ತಕ್ಷಣ ಏನೂ ಸಹ ಆಗಲ್ಲ, ಅದಕ್ಕೆ ಟೈಮ್ ಬೇಕಾಗುತ್ತೆ. ಹಾಗಾಗಿ ನೋಡೋಣ ಯಾವಾಗುತ್ತೋ, ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ ಏನೆಲ್ಲ ರಿಪ್ಲೇಸ್ ಮಾಡ್ತೀನಿ ಅಂತಂದ್ಬಿಟ್ಟು. ಈಗ ನಾನು ಈ ವಾರಕ್ಕೆ ಏನಂತಂದರೆ, ಸಾಂಬಾರು ಒಂದು ದಿವಸ ಬಸ್ಸಾರು ಮಾಡೋದಕ್ಕೋಸ್ಕರ ನಾನು ದಂಟಿನ ಸೊಪ್ಪು ತೊಗೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ಅರವೆ ಸೊಪ್ಪು ಬೇಕಾಗಿತ್ತು, ಸಿಗಲಿಲ್ಲ ನನಗೆ. ಮನೆ ಹತ್ರನೇ ಬರುತ್ತೆ, ತೊಗೊಳ್ಳೋಣ ಅಂತ ಸುಮ್ಮನೆ ಅದೇ. ಮತ್ತು ಒಂದು ದಿವಸ ನಾನು ಪಲ್ಲಿಗಳು, ಹಾಗೆ ಒಂದು 4 ದಿವಸನೂ ನಾನು ವಾರದಲ್ಲಿ 4 ದಿವಸನೂ ಪಲ್ಯಗಳು ಮಾಡೋದಕ್ಕೋಸ್ಕರ ನಾನು ಬೆಂಡೆಕಾಯಿ ತೊಗೊಬಂದಿದ್ದೀನಿ. ಬೆಂಡೆಕಾಯಿ ಪಲ್ಯ ಒಂದು ದಿವಸ, ಮತ್ತು ಗೋರಿಕಾಯಿ ತಂದಿದ್ದೀನಿ, ಗೋರಿಕಾಯಿ ಪಲ್ಯ ಮಾಡೋಣ ಅಂತಂದ್ಬಿಟ್ಟು. ಹಾಗೆ ಬೀಟ್ರೋಟು, ಕ್ಯಾರೆಟು ಎರಡೂ ಕೂಡ ಇತ್ತು, ಹಾಗಾಗಿ ಎರಡೂ ತಂದಿಲ್ಲ. ಬೀಟ್ರೋಟ್ ಪಲ್ಯ ಒಂದು ದಿವಸ, ಅದು ಬಿಟ್ಟರೆ ಬೀನ್ಸ್ ಪಲ್ಯ ಇಷ್ಟನ್ನು ಮತ್ತು ಇಲ್ಲಾಂದರೆ ಬೀನ್ಸ್ ಬದಲು ಮೂಲಂಗಿ ಪಲ್ಯನ ಮಾಡೋಣ ಅಂದ್ಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಈ ರೀತಿ ಎಲ್ಲ ತರಕಾರಿನ ತಂದಿದ್ದೀನಿ. ಒಂದು ದಿವಸ ಬಸ್ಸಾರು ಮಾಡ್ತೀನಿ, ವಾರದಲ್ಲಿ ಕಂಪಲ್ಸರಿಯಾಗಿ ಬಸ್ಸಾರು ಇದ್ದೇ ಇರುತ್ತೆ. ಎಲ್ಲ ಸೊಪ್ಪನ್ನು ಸೊಬ್ಬಾಕ್ಸಿ, ಅರವೆ ಸೊಪ್ಪು ಎಲ್ಲವನ್ನು ಹಾಕಿ ಬಸ್ಸಾರು ಮಾಡ್ತೀನಿ. ಮತ್ತು ಒಂದು ದಿವಸ ಎಲ್ಲ ತರಕಾರಿನೂ, ಬೀನ್ಸು, ಕ್ಯಾರೆಟು, ಮೂಲಂಗಿ, ನೌಕೋಲು, ಆಲೂಗಡ್ಡೆ, ಎಷ್ಟು ತರಕಾರಿ ಇತ್ತು ಅಷ್ಟು ತರಕಾರಿನೂ ಹಾಕಿ ಕೂಡ ನಾನು ತರಕಾರಿ ಸಾಂಬಾರು ಕಂಪಲ್ಸರಿಗೆ ವಾರಕ್ಕೊಂದ್ಸಲಿ ಮಾಡೇ ಮಾಡ್ತೀನಿ. ಇವೆರಡೂ ಬಿಟ್ಟರೆ ಮತ್ತು ಮೊಳಕೆ ಹುಳಿ ಕಾಳು ಸಾರು, ಬರೀ ಹುಳಿ ಕಾಳಾಗಿರ್ಬೋದು ಇಲ್ಲ ಮೊಳಕೆ ಕಟ್ಟಿರೋ ಹುಳಿ ಕಾಳಾದರೂ ಆಗಿರ್ಬೋದು, ಇಲ್ಲಾಂದರೆ ಮಿಕ್ಸ್ ಕಡಲೆಕಾಳು ಎಲ್ಲ ಮಿಕ್ಸ್ ಕಟ್ಟಿರೋವಂಥ ಸಾಂಬಾರನ್ನ ಮಾಡ್ತೀನಿ. ಈ ರೀತಿಯಾಗಿ ಈ 3 ಸಾಂಬಾರಂತೂ ಕಂಪಲ್ಸರಿಯಾಗಿ ಮಾಡ್ತೀನಿ, ಯಾಕೆಂದರೆ ಈ 3 ಸಾಂಬಾರು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಇದು ಬಿಟ್ಟು ಇನ್ನು 3ನೇ ದಿವಸಕ್ಕೆ ನಾನು ಬೇರೆ ಸಾಂಬಾರಲ್ಲೇ ಪ್ಲ್ಯಾನ್ ಮಾಡ್ತೀನಿ. ಅಂದರೆ ಇದ್ರ ಜೊತೆಗೆ ಪಲ್ಯಗಳು ಇರುತ್ತೆ. ಈಗ ತರಕಾರಿ ಸಾಂಬಾರು ಮಾಡಿದಾಗ ಪಲ್ಯ ಮಾಡೇ ಮಾಡ್ತೀನಿ ಸೈಡ್ಗೆ, ಮೊಳಕೆ ಹುಳಿ ಸಾರು ಮಾಡಿದಾಗ ಸ್ವಲ್ಪ ಅದು ಹೆವಿ ಮಸಾಲೆ ಮೊಳಕೆ ಇರೋದ್ರಿಂದ ಅವತ್ತಿನ ದಿನ ಪಲ್ಯ ಏನೂ ಇರಲ್ಲ. ಬಸ್ಸಾರು ದಿನವೂ ಅಷ್ಟೇ, ನಾನು ಬಸ್ಸಾರು ಮಾಡುವಾಗ ನಾನು ಹೆಸರುಕಾಳು, ತೊಗರಿಬೇಳೆ ಎಲ್ಲ ಯೂಸ್ ಮಾಡೋದ್ರಿಂದ ಅದು ಸಹ ಹೆವಿ ಆಗುತ್ತೆ, ಹಾಗಾಗಿ ಅದ್ರ ಜೊತೆಗೆ ಪಲ್ಯ ಇರಲ್ಲ. ಹಾಗಾಗಿ ವಾರದಲ್ಲಿ 3 ದಿವಸ ಅಥವಾ 4 ದಿವಸ ಮಾತ್ರ ಪಲ್ಯಗಳನ್ನ ಮಾಡ್ತೀನಿ, ಇಲ್ಲಾಂದರೆ ಮಧ್ಯಾಹ್ನ ಹೊತ್ತು ನಾನು ಪ್ಲ್ಯಾನ್ ಮಾಡ್ಕೊತೀನಿ. ಒಟ್ಟಿನಲ್ಲಿ ವಾರಕ್ಕೆ ನಾವು
ಅಟ್ಲೀಸ್ಟ್ 4 ಥರದ ಪಲ್ಯ ಮತ್ತು 4 ಥರದ ಸೊಪ್ಪು. ನೀವು ಬಸ್ಸಾರು ಮಾಡಿದ್ರೆ ಎಲ್ಲ ಒಂದೇ ಸಲ ಸಿಗುತ್ತೆ ನಮಗೆ. ಒಂದು ದಿವಸ ಪಾಲಕ್ ಸೊಪ್ಪು ಹಾಕಿ ಪಪ್ಪನ್ನ ಮಾಡ್ತೀನಿ ಲೈಟಾಗಿ ಯಾವತ್ತಾದರೂ. ಅದ್ರ ಜೊತೆಗೆ ಏನಾದರೂ ಬೀಟ್ರೋಟ್ ಪಲ್ಯ ಮಾಡಿ ಪಪ್ಪು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ನಾನು ವಾರಕ್ಕೆ ತೊಗೊಂಬರ್ತೀನಿ. ಹಾಗೆ ಹೀರೆಕಾಯಿ ಪಲ್ಯ, ಹೀರೆಕಾಯಿ ಮರ್ತೋಗಿದ್ದೆ, ಹೀರೆಕಾಯಿ ಅಂತೂ ಅದು ಕೂಡ ಕಂಪಲ್ಸರಿ, ಯಾಕೆಂದರೆ ತುಂಬಾ ಇಷ್ಟ ನನಗೆ, ನನ್ನ ಮಗನಿಗೆ, ನಮ್ಮ ಯಜಮಾನ್ರು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಹೀರೆಕಾಯಿ ನಾನು ಮಿಸ್ ಮಾಡೋದಕ್ಕೆ ಹೋಗಲ್ಲ. ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ನಾನು ಎಲ್ಲ ತರಕಾರಿಗಳು ತರ್ತೀನಿ. ಈ ಸಲ ನಾನು ಎಕ್ಸ್ಟ್ರಾ ತಂದಿರೋದಂದ್ರೆ ಗೋರಿಕಾಯಿ ತಂದಿದ್ದೀನಿ. ಈ ವಾರ ಗೋರಿಕಾಯಿ ತಂದರೆ ನಾನು ನೆಕ್ಸ್ಟ್ ವಾರ ತೊಂಡೆಕಾಯಿ ತರ್ತೀನಿ. ನೆಕ್ಸ್ಟು ಅಂದರೆ ಬೀನ್ಸು, ಕ್ಯಾರೆಟು, ಮೂಲಂಗಿ, ನೋಕೋಲ್, ಇದು ಕಾಮನ್ನು, ಇದು ಇದ್ದೇ ಇರುತ್ತೆ ಕಂಪಲ್ಸರಿಯಾಗಿ. ಇದ್ರ ಜೊತೆಗೆ ಅಂದರೆ ಗೋರಿಕಾಯಿ ಎಕ್ಸ್ಟ್ರಾ ತರ್ತೀನಿ. ಬೆಂಡೆಕಾಯಿನೂ ಪಕ್ಕ ಇರುತ್ತೆ, ಬೀಟ್ರೂಟು ಪಕ್ಕ ಇರುತ್ತೆ. ಇದು ಬಿಟ್ಟರೆ ನಾನು ಎಕ್ಸ್ಟ್ರಾ ತರೋದು ಅಂತಂದರೆ ಗೋರಿಕಾಯಿ, ಮತ್ತು ನೆಕ್ಸ್ಟ್ ಬಂದಾಗ ತೊಂಡೆಕಾಯಿ, ನೆಕ್ಸ್ಟು ಬೇರೆ ತರಕಾರಿಗಳು, ಪಡುವಲಕಾಯಿ, ಇದು ಸೋರೆಕಾಯಿ, ಈ ರೀತಿಯಾಗಿ ಒಂದೊಂದನ್ನು ಆ್ಯಡ್ ಆನ್ ಮಾಡ್ತಾರೆ. ತಿಂಗಳಲ್ಲಿ 4 ವಾರ ಅಂತಂದರೆ ಒಂದೊಂದು ವಾರದಲ್ಲಿ ಒಂದೊಂದು ಪಲ್ಯ ಆದರೂ ಎಕ್ಸ್ಟ್ರಾ ತಿನ್ನಿ ಅಂತಲೇ ಹೇಳ್ಬೋದು. ಮತ್ತು ಎಲೆಕೋಸು ಇತ್ತು, ಎಲೆಕೋಸು ಪಲ್ಯನೂ ಕೂಡ ಮಾಡ್ತೀನಿ. ಈ ರೀತಿಯಾಗಿ ನೀವು ಆದಷ್ಟು ಆರೋಗ್ಯವಾಗಿ ತಿನ್ನೋದಕ್ಕೆ ನಾವು ಟ್ರೈ ಮಾಡೋದು ಒಳ್ಳೆಯದು. ಬಟ್ ರೇಟ್ ಅಂತೂ ತರಕಾರಿ ರೇಟು ತುಂಬಾ ಹೆಚ್ಚಾಗಿದೆ. ಬೀನ್ಸ್ ಅಂತೂ 160 ರೂಪಾಯಿ, 180 ರೂಪಾಯಿ ಹೇಳ್ತಾರೆ. ನಾನು ತುಂಬಾ ಕಮ್ಮಿ ತೊಗೊಬಂದೆ ತುಂಬ ರೇಟ್ ಇರೋದ್ರಿಂದ. ಹಂಗಂತ ಅಂದ್ಬಿಟ್ಟು ನಾವು ರೇಟ್ ಇದೆ ಅಂತ ಹೇಳ್ಬಿಟ್ಟು ತಿನ್ನೋದು ಬಿಡೋಕ್ಕಾಗಲ್ಲ. ಕೊತ್ತಂಬರಿ ಸೊಪ್ಪು ಅಷ್ಟೇ ತುಂಬಾ ರೇಟ್ ಆಗಿದೆ, 300 ರೂಪಾಯಿ ಕಟ್ಟಿ ಹೇಳಿದ್ರು. ನೋಡಿ ಇಷ್ಟೇ ಎಷ್ಟು 20 ರೂಪಾಯಿ ಇಷ್ಟೇ ಎಷ್ಟು ಕಟ್ಕೊಟ್ಟಿದ್ರು. ಎರಡು ಕಡೆ ತೊಗೊಂಡು ನಾನು, ಒಂದು ಕಡೆ ಇಷ್ಟೇ ಎಷ್ಟು ಕೊಟ್ಟರು, ಒಂದು ಕಡೆ ಸ್ವಲ್ಪ ಜಾಸ್ತಿ ಕೊಟ್ಟರು. ಬಟ್ ಅದು ಸ್ವಲ್ಪ ಹಣ್ಣಾಗಿತ್ತು, ಹಾಗಾಗಿ ಅದು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ತುಂಬಾ ರೇಟಾಗಿದೆ, ಏನೂ ಮಾಡೋಕ್ಕಾಗಲ್ಲ. ರೈತರು ಬೆಳೆಯೋದು, ಪಾಪ ನಾವು ಅವ್ರ ಹತ್ರ ಚೌಕಾಸಿ ಮಾಡೋಕ್ಕಾಗಲ್ಲ. ಎಲ್ಲ ಕಮ್ಮಿ ಕೊಡಿ ಅಂತಲೂ ಕೇಳೋಕ್ಕಾಗಲ್ಲ. ಯಾವುದೋ ಬ್ರ್ಯಾಂಡೆಡ್ ಅಂಗಡಿಗೆ ಹೋಗ್ಬಿಟ್ಟು ಬ್ರ್ಯಾಂಡೆಡ್ ಬಟ್ಟೆಗಳಿಗೆ ನಾವು 1 ರೂಪಾಯಿ ಚೌಕಾಸಿ ಮಾಡಿದರೆ ಎಷ್ಟಿತ್ತು ಅಷ್ಟು ಫಿಕ್ಸೆಡ್ ಬೆಲೆಯಲ್ಲಿ ದುಡ್ಡು ಕೊಟ್ಟು ತೊಗೊಂಬರ್ತೀವಿ. ಬಟ್ ತಿನ್ನೋ ಆಹಾರಕ್ಕೆ ರೈತರ ಹತ್ರ ನಾವು ಚೌಕಾಸಿ ಮಾಡ್ತೀವಿ. ಬಟ್ ನಾನೇನು ಹೇಳೋದು ಅಂತಂದರೆ ನೀವು ಎಲ್ಲರೂ ಚೌಕಾಸಿ ಮಾಡಿ, ಬಟ್ ರೈತರ ಹತ್ರ ತರಕಾರಿ ಮಾರೋರ ಹತ್ರ ಮಾತ್ರ ಚೌಕಾಸಿ ಮಾಡಬೇಡಿ. ಯಾಕೆಂದರೆ ಬರೀ ಸೊಪ್ಪುಗಳನ್ನ ಮಾಡ್ತಾ ಇರ್ತಾರೆ ಒಬ್ಬೊಬ್ಬರು, ಬರೀ ನಿಂಬೆಹಣ್ಣನ್ನು ಮಾಡ್ತಾ ಇರ್ತಾರೆ. ನಾನೆಲ್ಲ ಹಂಗೆ ತೊಗೊಂಬಂದಿರೋದು. ಪಾಪ ಅವರೇ ಆ್ಯಕ್ಚುಲಿ ಅವರೇ ನಾವು ಚೌಕಾಸಿ ಮಾಡಿದ್ರೆ ಒಪ್ಕೊತಾರೆ, ಹಾಂ ಆಯ್ದು ಕೊಡಿ ಇಷ್ಟು ಅಂತಂದ್ಬಿಟ್ಟು. ಬಟ್ ಬೇರೆ ಕಡೆ ಅಂಗಡಿಯಲ್ಲಿ 1 ರೂಪಾಯಿ ಕಮ್ಮಿ ಮಾಡ್ಕೊಳಲ್ಲ, ಏನು ಮಾಡೋಕ್ಕಾಗಲ್ಲ. ಹಂಗಿದೆ ನಮ್ಮ ಇದು. ಆದಷ್ಟು ತರಕಾರಿನ ಎಷ್ಟೇ ರೇಟ್ ಆಗಲಿ, ಎಷ್ಟೇ ಕಮ್ಮಿ ಆಗಲಿ, ತಿನ್ನೋದು ಬಿಡಬೇಡಿ ಅಂತಲೇ ಹೇಳ್ತೀನಿ. ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ, ಏನೆಂದಕ್ಕೋ ಎಷ್ಟೆಷ್ಟೋ ಕೊಡ್ತೀವಿ. ನಾವು ದಿನನಿತ್ಯ ಬಳಸೋ ಅಂಥ ರೇಷನ್ ಐಟಮ್ಸ್ಗೆ ಇಷ್ಟೋ ದುಡ್ಡು ಖರ್ಚು ಮಾಡ್ತೀವಿ. ಏನು ಒರೆಸೋದಾಗಿರ್ಬೋದು, ಒಂದು ಕಂಫರ್ಟಾಗಿರ್ಬೋದು, ಅಷ್ಟೆಲ್ಲ ದುಡ್ಡು ಸುರಿಯಬೋದು. ಅದನ್ನೆಲ್ಲ ಸ್ಕಿಪ್ ಮಾಡಿ, ಅದು ಇದ್ದರೂ ಒಂದೇ ಇಲ್ದಿದ್ರೂ ಒಂದೇ, ಆದಷ್ಟು ನಮ್ಮ ತರಕಾರಿಗಳಿಗೆ ಸೊಪ್ಪುಗಳಿಗೆ ಜಾಸ್ತಿ ಇನ್ವೆಸ್ಟ್ ಮಾಡೋಣ ಅಂತನ ನಾನು ಹೇಳೋದಕ್ಕೆ ಬಯಸ್ತೀನಿ. ಹಾಗಾಗಿ ನಾನು ಕಂಪಲ್ಸರಿಯಾಗಿ ತರಕಾರಿನ ಸೊಪ್ಪನ್ನ ತರಿಸೇ ತರಿಸಿನಿ. ಅದು ರೇಟ್ ಎಷ್ಟಾದರೂ ಆಗಿರ್ಬೋದು ತರಿಸ್ತೀನಿ. ಬೇರೆದ್ರಲ್ಲಿ ಬೇಕು ಅಂದರೆ ನಾನು ಚೌಕಾಸಿ ಮಾಡ್ತೀನಿ ಅಂತಲೇ ಹೇಳ್ಬೋದು. ರೈತರಿಗೆ ನಾವು ಸಪೋರ್ಟ್ ಮಾಡೋಣ. ರೈತರಿಗೆ, ರೈತರು ಇರೋದ್ರಿಂದನೇ ನಾವಿರೋದು. ಅವ್ರು ಅನ್ನ ಬೆಳೆದ್ರೆ, ಅವ್ರ ಸೊಪ್ಪು ತರಕಾರಿ ಬೆಳೆದ್ರೇ ಅಲ್ವಾ ನಾವೂ ಕೂಡ. ಅವ್ರೇನು ಬೆಳಿಲ್ಲ ಅಂದರೆ ನಾವು ಇನ್ನೇನು ತಿನ್ನೋದು. ಹಾಗಾಗಿ ರೈತರ ಹತ್ರ ಯಾವುದೇ ರೀತಿ ಚೌಕಾಸಿ ಮಾಡಬೇಡಿ. ಹಂಗಂತ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಕೊಟ್ಟು ತೊಗೊಂಬನ್ನಿ ಅಂತಲೂ ನಾನು ಹೇಳಲ್ಲ. ನಮಗೆ ಬೇಕೇ ಬೇಕಾಗುತ್ತೆ. ಇವಾಗ ಈರುಳ್ಳಿ ಟೊಮೊಟೊ ಇಲ್ಲದ್ರೆ ನಾವು ಅಡುಗೆ ಮಾಡೋದಕ್ಕಾಗಲ್ಲ. ಹಾಗಾಗಿ ನಾನು ಹೇಳಿದೆ, ಓಕೆ ಇಲ್ಲಿ ಹಾಗೆ ನಾನು ಸೊಪ್ಪುಗಳೆಲ್ಲ ಏನು ತಂದಿದ್ದೆ ಅದನ್ನೆಲ್ಲ ನೀಟಾಗಿ ಸ್ಟೋರ್, ಈ ರೀತಿಯಾಗಿ ಒಂದು ಟಿಶ್ಯೂ ಪೇಪರ್, ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ನ ಮಾಡ್ಕೊತೀನಿ. ಆವಾಗಲಿಂದ ಆವಾಗಲೇ ಮಾಡ್ಕೊಂಬಿಟ್ರೆ ತುಂಬ ಈಸಿ ಅಡುಗೆ ಮಾಡೋದಕ್ಕೆ, ಡೈಲಿ ಅಡುಗೆ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಆವಾಗ ಬಿಡಿಸ್ಕೊಳೋ ಅಂತ ಅವಶ್ಯಕತೆ ಇರಲ್ಲ. ಹಸಿಮೆಣಸಿನ್ಕಾಯಿ, ಕುದಿನ, ಕೊತ್ತಂಬರಿ ಎಲ್ಲ ಬಿಡಿಸ್ಕೊಂಬಿಟ್ರೆ ಪಲಾವ್ ಮಾಡೋದಕ್ಕಾಗಿ, ಚಿತ್ರಾನ್ನ ಎಲ್ಲದಕ್ಕೂ ಸಹ ಈಸಿ ಆಗುತ್ತೆ. ಹಾಗೆ ಸೊಪ್ಪನ್ನ ಬಿಡಿಸ್ಲಿಲ್ಲ, ಯಾಕೆಂದರೆ ನಾನು ಇನ್ನೂ ಅದಕ್ಕೆ ಎರಡು ಕಟ್ಟು ಸೊಪ್ಪು ಬೇಕು. ಮನೆ ಹತ್ರ ಬರುತ್ತೆ, ತೊಗೊಳೋಣ ಬೆಳಗ್ಗೆಗೆ. ಇನ್ನು ನಾಳೆಗೆ ಪ್ಲ್ಯಾನ್ ಇರೋದು ಸಾಂಬಾರು. ಹಾಗಾಗಿ ನಾನು ಒಂದೇ ಸಲ ಬಿಡಿಸೋಣ ಅಂದ್ಬಿಟ್ಟು ಟೈಮ್ ಆಗೋಗಿತ್ತು, ಅಡುಗೆ ಬೇರೆ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಆ ಕೆಲಸನ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಒಟ್ಟಿನಲ್ಲಿ ತರಕಾರಿ ತಂದರೆ ತುಂಬಾ ಟೈಮ್ ಹಿಡಿಯುತ್ತೆ, ಎಲ್ಲ ಸ್ಟೋರ್ ಮಾಡೋ ಅಷ್ಟರಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಮಾಡಿಕೊಂಡು ನಾನು ಈ ರೀತಿಯಾಗಿ ಮಾಡಿಕೊಂಡು ನೋಡಿದ್ರಲ್ಲ ಫ್ರೆಂಡ್ಸ್, ವಾರಕ್ಕೆ ಯಾವ ರೀತಿ ಪ್ಲ್ಯಾನ್ ಮಾಡಿಕೊಂಡು ತರಕಾರಿನ ತೊಗೊಬರ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಈ ರೀತಿಯಾಗಿ ನಾನು ಪ್ಲ್ಯಾನ್ ಮಾಡಿಕೊಂಡು ತರಕಾರಿನ ತೊಗೊಂಬರ್ತೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ